ಇನ್ನು ಎರಡನೆಯ ರಾಜಕುಮಾರ ಶಾಶುಜ ಆಗ ಬಂಗಾಳದ ಗವರ್ನರ್ ಆಗಿರ್ತಾನೆ. ಇವನು ಮಹಾಬುದ್ಧಿವಂತನು ಕೂಡ ಆಗಿರ್ತಾನೆ, ಧೈರ್ಯಶಾಲಿ ಕೂಡ ಆಗಿರ್ತಾನೆ, ಆಕರ್ಷಕ ಅಂಗಸೌಷ್ಠವನ್ನು ಹೊಂದಿರ್ತಾನೆ. ಆದರೆ ಇವನಲ್ಲಿ ಅತಿಯಾದ ಆರಾಮ ಪ್ರಿಯತೆ ಮತ್ತು ಭೋಗಾಸಕ್ತಿಗಳಿದ್ದು ಅವು ಅವನನ್ನು ನಿಶಕ್ತ ಸೋಮಾರಿ ಮತ್ತು ಉದಾಸೀನ ಪ್ರವೃತ್ತಿಯವನನ್ನಾಗಿ ಮಾಡಿ ಎಲ್ಲ ಪ್ರಯತ್ನಗಳಲ್ಲಿ ಎಚ್ಚರಿಕೆ ಜಾಗರೂಕತೆ ಇಲ್ಲದಿರುವುದು ಮತ್ತು ವಿಶೇಷ ಸಂಘಟನೆ ಇಲ್ಲದಂತೆ ಮಾಡಿದ್ದವು. ಇವನು ಬಂಗಾಳದ ಅವಗುಣವನ್ನು ಮೆಚ್ಚಿದ್ದು ಅಲ್ಲಿ ಆರಾಮ ಜೀವನವನ್ನು ನಡೆಸುತ್ತಿದ್ದ. ಇವನು ಶಿಯಾ ಪಂಥದಲ್ಲಿ ನಂಬಿಕೆಯನ್ನು ಹೊಂದಿದ್ದರಿಂದ ಇವನಿಗೆ ಶಿಯಾಗಳ ಬೆಂಬಲ ಕೂಡ ದೊರಕಿರುತ್ತೆ. ಇನ್ನು ಮೂರನೇ ರಾಜಕುಮಾರ ಔರಂಗಜೇಬ್ ಎಲ್ಲರಿಗಿಂತ ಹೆಚ್ಚು ಸಮರ್ಥನಾಗಿದ್ದ. ಅವನಲ್ಲಿ ಅಸಾಧಾರಣ ಉದ್ಯೋಗಶೀಲತೆ ಮನೆ ಮಾಡಿತ್ತು ಮತ್ತು ಗಾಢವಾದ ರಾಯಭಾರ ಕೌಶಲ್ಯ ಹಾಗೂ ಸೇನಾ ಕೌಶಲ್ಯಗಳಿದ್ದು ಅವನ ಆಡಳಿತ ಸಾಮರ್ಥ್ಯ ನಿರ್ವಿವಾದವಾಗಿತ್ತು. ಇವನು ಮಧ್ಯ ಏಷ್ಯಾ ಮತ್ತು ಕಂದಹಾರಗಳಲ್ಲಿನ ದಂಡಯಾತ್ರೆಗಳಲ್ಲಿ ಅಪಾರ ಅನುಭವ ಹೊಂದಿದ ನಾಯಕನಾಗಿ ರೂಪುಗೊಂಡಿರ್ತಾನೆ. ಬಹಳ ಕಾಲ ದಖನ್ನಿನ ಗವರ್ನರನ್ನಾಗಿ ದಖನಿ ಸುಲ್ತಾನರ ವಿರುದ್ಧ ಯುದ್ಧ ಮತ್ತು ರಾಜತಾಂತ್ರಿಕ ಸಂಬಂಧಗಳ ಮೂಲಕ ಅಗಾಧ ಅನುಭವವನ್ನು ಗಳಿಸಿರ್ತಾನೆ. ಅಲ್ಲದೆ ದಖನ್ನಿನ ಆಡಳಿತ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆಗೊಳಿಸಿ ಖ್ಯಾತಿಯನ್ನು ಕೂಡ ಹೊಂದಿರ್ತಾನೆ. ಅಲ್ಲದೆ ಶ್ರದ್ಧಾವಂತ ಸುನ್ನಿ ಮುಸಲ್ಮಾನನಾದುದರಿಂದ ಸಂಪ್ರದಾಯಸ್ಥ ಸುನ್ನಿಗಳ ಬೆಂಬಲವೂ ಕೂಡ ಸಹಜವಾಗಿ ಇವನಿಗೆ ದೊರೆಯುತ್ತೆ. ಅವರ ಉದ್ದೇಶ ಇವನ ಮೂಲಕ ಭಾರತದಲ್ಲಿ ಇಸ್ಲಾಮನ್ನು ದೃಢಗೊಳಿಸುವುದಾಗಿರುತ್ತದೆ.